ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ವೀಡಿಯೋದಲ್ಲಿ ನಮ್ಮ ನಿನಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ವೋಟರ್ ಐ ಡಿ ಕಾರ್ಡು ಡೌನ್ಲೋಡ್ ಮಾಡೋದು ಯಾವ ಥರ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಇಲ್ಲಿ ನಾನು ವೋಟರ್ ಪೋರ್ಟಲಲ್ಲಿ ಬಂದಿದ್ದೀನಿ ಸ್ನೇಹಿತರೆ ಸೊ ಡೌನ್ಲೋಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಇ ಪಿಕ್ ಕಾರ್ಡ್ ಅಂತ ಇದೆಯಲ್ಲ ಸೊ ಇ ಪಿಕ್ ಕಾರ್ಡ್ ನಂಬರು ಮತ್ತು ಇಲ್ಲೇ ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ ಸೊ ಎರಡು ಆಪ್ಷನ್ ಇರುತ್ತೆ ಸೊ ನಿಮ್ಮ ಒಂದು ಎ ಪಿಕ್ ನಂಬರ್ ಇತ್ತಪ್ಪ ಅಂದರೆ ಎ ಪಿಕ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ನಾನು ಹತ್ರ ಒಂದು ವೋಟರ್ ಐ ಡಿ ನಂಬರ್ ಇದೆ ಸೊ ವೋಟರ್ ಐ ಡಿ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಇದು ವೋಟರ್ ಐ ಡಿ ಡೌನ್ಲೋಡ್ ಮಾಡೋಕ್ಕೆ ಅದು ವೋಟರ್ ಐ ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕಾಗುತ್ತೆ ಸ್ನೇಹಿತರೆ ಅದು ಯಾವ ಥರ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಇಲ್ಲಿ ಸರ್ಚ್ ಕೊಟ್ಟಿದ್ದೀನಿ ಓಕೆ ಇಲ್ಲಿ ನಿಮಗೆ ನೋಡ್ಬೋದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ವಿ ಪಿಕ್ ನಂಬರು ನೇಮು ರಿಲೇಷನ್ ನೇಮ್ ಯಾವುದು ಸ್ಟೇಟ್ ಯಾವುದು ಎ ಸಿ ಯಾವುದು ಅಂತೇಳಿ ಸೊ ನಮ್ಮ ಮೊಬೈಲ್ ನಂಬರ್ ಕೂಡ ತೋರಿಸುತ್ತೆ ನೋಡ್ಬೋದು ಇಲ್ಲಿ ದಿಸ್ ಫೆಸಿಲಿಟಿ ಟು ಅಪ್ಡೇಟ್ ಮೊಬೈಲ್ ನಂಬರ್ ಇನ್ ಇಸ್ ಇನ್ ಫಾರಮ್ ನಂಬರ್ ಏಟ್ ಫಾರಮ್ ನಂಬರ್ ಏಟ್ ಫಿಲ್ ಅಪ್ ಮಾಡಿಬಿಟ್ಟು ನೀವು ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆ ನಾನು ಇಲ್ಲಿ ನಾನು ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದರೆ ಈಗ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಓಕೆ ನೀವು ನೋಡ್ಬೋದು ಲಾಸ್ಟು ತ್ರೀ ಡಬಲ್ ಫೈವ್ ನೈನ್ಗೆ ಒ ಟಿ ಪಿ ಹೋಗಿದೆ ಸೊ ಈಗ ಒ ಟಿ ಪಿ ಬಂದಿದೆಯಲ್ಲ ಆ ಒ ಟಿ ಪಿನ ಎಂಟ್ರಿ ಮಾಡ್ಕೊಳ್ತಿರ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಈಗ ಒ ಟಿ ಪಿನ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ಓಕೆ ಇವಾಗ ಒ ಟಿ ಪಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ವೆರಿಫೈ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ವೆರಿಫಿಕೇಷನ್ ಆಗಿ ಡೌನ್ಲೋಡ್ ಆಪ್ಷನ್ ಬರುತ್ತೆ ಓ ಟಿ ಪಿ ವೆರಿಫಿಕೇಷನ್ ಡನ್ ಸಕ್ಸಸ್ಫುಲಿ ಡೌನ್ಲೋಡ್ ಡಿ ಪಿಕ್ ಕಾರ್ಡನ್ನು ಮೇಲೆ ಡೌನ್ಲೋಡ್ ಆಗ್ತಾಯಿದೆ ಇವಾಗ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಒಂದು ವೋಟರ್ ಐ ಡಿನ ಓಕೆ ನೋಡ್ಬೋದು ಓಕೆ ಇಲ್ಲಿ ನಾನು ಈಗ ಆಡಬ್ರೀಡಲ್ಲಿ ಓಕೆ ಇಲ್ಲಿ ನೋಡ್ಬೋದು ಇವತ್ತು ಥರ ಕಾಣಿಸುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ವೋಟರ್ ಐ ಡಿ ಡೌನ್ಲೋಡ್ ಮಾಡೋದು ಯಾವ ಥರ ಅಂತೇಳಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು